ಇದ್ರ ಬಗ್ಗೆ ಯಾರೂ ಪ್ರಶ್ನೆ ಮಾಡೋದಿಲ್ಲ, ಇದು ವಿಚಿತ್ರ ಅಂದರೆ ಈ ದೇಶದ. ಆ ಪ್ರಶ್ನೆ ಬಂದಾಗ ಸಹಜ ಮತ್ತೆ ಅಧಿಕಾರಿಗಳು ಹೇಳ್ತಾರೆ, ಇಲ್ಲಿ ಸಿಬ್ಬಂದಿ ಕೊರತೆ ಇದೆ, ನಮ್ಮ ಮಾಡಲಿಕ್ಕೆ ಸಾಧ್ಯ. ಪ್ರತಿಭಟನೆ ಬಂದ್ಬಿಟ್ಟು ಹೋಗ್ರಿ, ನೀವು ಯಾರನ್ನೂ ಹೈರ್ ಅಥಾರಿಟಿ ಕೇಳಿ ಮಾತಾಡ್ತಾರೆ, ಅವ್ರ ಜೊತೆಗೆ ತಹಸೀಲ್ದಾರ್ ಆಫೀಸರ್, ತಹಸೀಲ್ದಾರನ್ನ ಕೇಳಿರಿ, ಬಿ ಡಿ ಓನ ಕೇಳಿರಿ, ಮತ್ತೆ ಅವ್ನು ಕೇಳಿ ಡೆವಲಪ್ಮೆಂಟ್ ಆಫೀಸರ್ನ ಅಥವಾ ನೀರಾವರಿ ಇಲಾಖೆಗೆ ಹೋಗ್ರಿ, ಅಲ್ಲಿ ಕೇಳಿರಿ, ಎಲ್ಲಿ ಹೋದರೂ ಇಲ್ಲಿ ಇನ್ಸಫಿಷಿಯೆಂಟ್ ಸಿಬ್ಬಂದಿ ಅಂತ ಹೇಳೋದು ಶುರುವಾಗಿಬಿಡ್ತಾವೆ. ಅಲ್ಲೂ ನ್ಯಾಯ ಸರಿಯಾದ ಟೈಮ್ಗೆ, ಕೆಲವು ಸರಿಯಾದ ಟೈಮ್ಗೆ ಆಗ್ತಾ ಇಲ್ಲ. ಇಂಥ ಒಂದು ಈ ಗೊಂದಲ ಸಂದರ್ಭದಲ್ಲಿ ಜನಸಾಮಾನ್ಯರು ನಾವು ಪ್ರಶ್ನೆ ಮಾಡಬೇಕಾಗಿದೆ, ಇದು ಇವತ್ತು ಸ್ಟ್ರೈಕ್ ಮಾಡೋದು ಯೋಗ್ಯದ. ಏನಪ್ಪ ಜನಸಾಮಾನ್ಯರ ಬಡತನ ಸಲುವಾಗಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರ? ಅದು ಭ್ರಷ್ಟಾಚಾರದ ಕೋರ್ಟ್ ಮ್ಯಾಟರ್ ಮಾಡಿರಿ, ಕೋರ್ಟ್ ಮ್ಯಾಟರ್ ಮಾಡಿರಿ, ಕೋರ್ಟ್ಗೆ ನ್ಯಾಯಾಧೀಶರು ಒದಗಿಸ್ರಿ, ಅವ್ರು ಮಾಡ್ತಾರೆ ತಮ್ಮ ಕೆಲಸ ಮಾಡ್ತಾರೆ. ಅವರು ಅವ್ರು ಸ್ವಾಯತ್ತ ಸಂಸ್ಥೆ ಇರೋದ್ರಿಂದ ಅವ್ರು ಹಸ್ತಕ್ಷೇಪ ಮಾಡಲಿಕ್ಕೆ ಹೋಗ್ಬೇಡ್ರಿ. ಯಾರು ಎಲ್ಲರೂ ಅಷ್ಟೆ, ಮೋದಿಯವರು ಹಾಕುವ ಹಸ್ತಕ್ಷೇಪ ಮಾಡೋ ಅವಶ್ಯಕತೆ ಇಲ್ಲ, ರಾಹುಲ್ ಅವರು ಹಾಕುವ ಇಲ್ಲ, ಇವತ್ತು ಸಿದ್ದರಾಮಯ್ಯ ಇಲ್ಲ, ಯಾರೂ ಇಲ್ಲ, ಅವ್ರು ಯಾರು ಹಸ್ತಕ್ಷೇಪ ಮಾಡುವಂಗಿಲ್ಲ ನ್ಯಾಯಾಂಗದಲ್ಲಿ. ಇದು ಮೊದಲ ಕಟ್ಟುನಿಟ್ಟಿನಿಂದ ಆಯ್ತಂದ್ರೆ ಇವೆಲ್ಲ ಸಮಸ್ಯೆಗಳು ಉತ್ತರ ಅದಾವ್ರಿ. ಹೌದಪ್ಪ, ಇದು ದಲಿತರ ಭೂಮಿ ಅನ್ನೋದಕ್ಕೆ ಇವತ್ತು ಇದಲ್ಲ ಅಂತ ನಮ್ಮ ಇವರು ಹೇಳ್ತಾರೆ, ಸಿದ್ದರಾಮಯ್ಯನವರು ಇದು ಹೌದು ಅಂತ ಆರ್ ಅಶೋಕವ್ರು ಹೇಳ್ತಾರೆ ಅಂದಾಗ ಇದನ್ನು ಡಿಸೈಡ್ ಮಾಡೋರು ಯಾರ? ನ್ಯಾಯಾಂಗ. ಜನಕ್ಕೆ ಇದೆಲ್ಲ ಗೊತ್ತಾಗೋದಿಲ್ಲ, ಜನ ನಿರ್ಧಾರ ಮಾಡ್ತಾರೆ ಇದನ್ನು. ಇದು ಮೂಲಭೂತ ಪ್ರಶ್ನೆ ಇದು. ಈಗ ಇದೆಲ್ಲ ನೋಡಿದಾಗ ಇದಕ್ಕೆ ಮೂಲ ಕಾರಣೀಕರ್ತಾರೆ ಯಾರಪ್ಪ ಎಷ್ಟು ದುಂಡು ಹೇಳೋದಕ್ಕೆ ಅಂತಂದಾಗ ಟಿ ಜೆ ಅಬ್ರಾಹಿಮ್ ಅನ್ನೋರು ಇದೆಲ್ಲ ಮಾಡಿದರು, ಅದಕ್ಕೆ ಅದನ್ನು ರಾಜ್ಯಪಾಲರು ನೋಟಿಸ್ ಕೊಟ್ಟರು ಅಂತ. ಈಗ ನಾವು ಏನು ಮಾಡಬೇಕಪ್ಪ ಅಂದಾಗ, ಈಗ ಅವರು ಕಾಂಗ್ರೆಸ್ಸಿಗರು ಮಾಡಿರೋ ಅಥವಾ ನಿಜವಾಗಿಯೂ ಅವರು ಇದ್ದಾರೋ, ಬ್ಲ್ಯಾಕ್ ಮೇಲರ್ ಅದಾರಪ್ಪ ಅವರು ಅನ್ನೋಂತ ಒಂದು ಕೇಸನ್ನು ರೆಡಿ ಮಾಡಿದ್ದಾರೆ. ಯಾಕೆಂದರೆ ಅದು ಬಂದದ ಇರಬಹುದಿಲ್ಲ ಅಂತಲ್ಲ, ಯಾಕಂದರೆ ಇವತ್ತು ಅನೇಕ ಸಾಮಾಜಿಕ ಕಾರ್ಯಕರ್ತರು ಅನ್ನುವಂಥ ಹೆಸರಿನಲ್ಲೇ ಅಥವಾ ಒಂದು ಸಮಾಜಕ್ಕೆ ಒಳ್ಳೇದು ಮಾಡ್ತಾರೆ ಅನ್ನೋ ಹೆಸರಿನಲ್ಲೇ ಒಂದು ಸಂಘಟನೆಗಳನ್ನ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದನ್ನು ನಾವು ನೋಡ್ತಾ ಇದ್ವಿ ಇವತ್ತು. ಅದರಿಂದ ತಮ್ಮ ಕೇಸ್ ವೀಕ್ ಆಗಿರೋ ಅನ್ನೋದು ಇರ್ಬೋದು ಸಿದ್ದರಾಮಯ್ಯನವರಲ್ಲೇ ಅಥವಾ ಅವ್ರ ಹಿಂಬಾಲಕರಲ್ಲೇ. ಇವರು ಅವ್ರ ಹಿಂಬಾಲಕರಿಲ್ಲ, ಸಿದ್ದರಾಮಯ್ಯವ್ರ ವಿಷಯ ಹೋದ್ರೆ ನಾವು ಹಿಂದೆ ಬರ್ತೀವಿ, ಯಾಕೆ ರೀ ಬರ್ತೀರಿ ಹಿಂದೆ ಬೆಂಬಲಿಸಿದಂಥವ್ರನ್ನ? ತಪ್ಪಿದ್ರೆ ಶಿಕ್ಷೆ ಆಗಿರಲಿಲ್ಲ, ಒಳ್ಳೆಯದ್ರೆ ಬರಲ್ಲ. ಅದಕ್ಕೆ ನಾವು ಇವತ್ತು ಹೇಳ್ತಾ ಇರೋದು ನ್ಯಾಯಾಂಗ ತನಿಖೆ ಒಳಪಡಿಸುವಂಥದ್ದು, ಎಲ್ಲರೂ ನ್ಯಾಯಾಂಗ ತನಿಖೆ ಒಳಪಡಿಸ್ರಿ, ನ್ಯಾಯಾಧೀಶ ಖರ್ಚು ಮಾಡಿದ್ರೆ ಸಿಬ್ಬಂದಿನ ಕೊಡ್ರಿ. ಅದೇ ಕಾರಣ ನಮ್ಮ ಕರ್ನಾಟಕ ರಾಜ್ಯದ ಅನೇಕ ಇರೋ ಖಾಲಿ ಇದಾವೆ, ಸಿಗುವು ಏನು ಈಗಾಗಲೇ ಖಾಲಿ ಅಂತ ಹುದ್ದೆಗಳಿದ್ದಾವೆ, ಅದನ್ನೆಲ್ಲ ತುಂಬ್ರಿ. ಮತ್ತು ಅದೇ ಕಾರಣ ಶಿಕ್ಷಣಕ್ಕೆ ಮತ್ತು ವೈದ್ಯಕೀಯ ಪ್ರಿಫರೆನ್ಸ್ ಕೊಡ್ರಿ ಅಂದಾಗ ಈ ದೇಶದ ಸಿಸ್ಟಮ್ಗೆ ಒಂದು ಉತ್ತರ ಹುಡುಕಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ಈ ಸಿಸ್ಟಮ್ ಗೊತ್ತಿರಲ್ಲ, ಇದೇ ರೀತಿ ಹೋಗೋದು ಹೋಗೋದು ಹಂಗೆ ಹೋಗೋದು. ಯಾಕಂದರೆ ಇದು ಉದ್ಯೋಗ ಸೃಷ್ಟಿ ಮಾಡುವಂಥದ್ದಿಲ್ಲ, ಇಲ್ಲ ಯಾವ ಉದ್ಯಮಗಳಲ್ಲಿ ಹುಡ್ತಾ ಇಲ್ಲ. ಪಿ ಎಸ್ ಯುಗಳೆಲ್ಲನೂ ಮಾರ್ಕೊಂಡ್ಬಿಟ್ಟಿದ್ದಾರೆ ಪ್ರೈವೇಟ್ದವ್ರಿಗೆ. ಪ್ರೈವೇಟ್ದವರು ಸರಿಯಾಗಿ ರನ್ ಮಾಡ್ತಾ ಇಲ್ಲ, ರನ್ ಮಾಡಿದರೂ ಕಡಿಮೆ ಇವರನ್ನು ಕಾರ್ಮಿಕರು ತೆಗೆದುಕೊಂಡ ಅವರಲ್ಲಿ ಅದು ಮತ್ತು ಕಾಂಟ್ರಾಕ್ಟ್ ಲೇಬರರ್ಸ್ ಅವ್ರಿಗೆ ಯಾವುದೇ ರೀತಿ ಸವಲತ್ತುಗಳು ಇಲ್ಲ. ಅವ್ರನ್ನ ಪೇಮೆಂಟ್ ಕೊಡೋದು ದುಡಿಸೋದು ಮರಸ್ ಬೇಕಾದ್ರೆ ಪಾಪ ಕೆಲಸದಲ್ಲಿ ಕೈತಾರೆ, ಇಲ್ಲ ಅದು ನಡೀಪ ಅಂತ ಹೇಳ್ತಾರೆ. ಅವ್ರಿಗೂ ಬದುಕಿಲ್ಲ, ಭವಿಷ್ಯ ಇಲ್ಲ, ಮತ್ತು ಅವ್ರಿಗೆ ಖರ್ಚು ಮಾಡೋಕ್ಕೆ ಕೈಯಲ್ಲಿ ದುಡ್ಡಿಲ್ಲ ಅಂತ ಗ್ಯಾರಂಟಿ ಕೊಡುವಂಥ ಅನಿವಾರ್ಯತೆ ಇವೆಲ್ಲ ಬಂದು ಇವತ್ತೆಲ್ಲ ನಾವು ಯಾವ ಹಂತಕ್ಕೆ ಬಂದೀವಪ್ಪ ಅಂದರೆ ಎಲ್ಲರೂ ಏನು ನಿಧಾನಕ್ಕೆ ದಿವಾಳಿ ಹಂಚಿಕೊಂಡಿವ ದಿವಾಳಿ ಹಂಚಿಕೊಟ್ಟಿವ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಏನಂತದೆ ಇವತ್ತು. ಅದಕ್ಕಾಗಿ ಇವೆಲ್ಲನೂ ಇವತ್ತು ನಮ್ಮಿಂದ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಮೊದಲು ಮಾಡಬೇಕಾಗಿದ್ದ ಕೆಲಸ ಇವುಗಳನ್ನ ನ್ಯಾಯಕ್ಕೆ ಒಪ್ಪಿಸಿ ನೀವು ಬೀದಿಯಲ್ಲಿ ಅಡ್ಡಾಡೋಗಿದ್ಲು ಆಂದೋಲನ ಹೆಸರು ಆಂದೋಲನ ಅವರು ಯಾರು ರೀ? ಯಾರಿಗೆ ಅನ್ಯಾಯ ಆಗಿದ್ರು ಅವರು ಆಂದೋಲನ ಮಾಡ್ತಿರ್ತಾರೆ ತಮ್ಮ ಬೇಡಿಕೆಗಳಿಗಾಗಿ. ನಿಮ್ಗೆ ಯಾವ ಅನ್ಯಾಯ ಆಗ್ಯದಪ್ಪ ಜನರಿಂದ ಮತ ಕೊಟ್ಟಿದ್ದಾರೆ? 136 ಮಂದಿನ ನಿಮಗೆ ಶಾಸಕರನ್ನು ಕೊಟ್ಟಿದ್ದಾರೆ, ಅದೇ ಕಾರಣ ವಿರೋಧ ಪಕ್ಷ ವಿರೋಧ ಇಲ್ಲ ತಂದು ಮಾಡಿದ್ದಾರೆ. ನೀವು ವಿರೋಧ ಇದ್ರೆ ಮಾಡಿರಿ ಇಲ್ಲಂತಲ್ಲ, ಆದರೆ ಅದರಲ್ಲಿ ಈ ರೀತಿ ಜನ ಕೊಲ್ಲೋಗಿದ್ರು. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಬೇಕಾಗಿದೆ ಜನಕ್ಕೆ ಹೊಸ ಹೊಸ ಯೋಜನೆಗಳ ಒಂದು ಏನಪ್ಪ ಅದರಲ್ಲಿ ಯಾವ ಯೋಜನೆ ನಾವು ಮಾಡಿದರೆ ಜನಕ್ಕೆ ಉದ್ಯೋಗ ಸೃಷ್ಟಿ ಆಗ್ತಾವೆ ಅಂತೇಳಿ. ಆಲ್ರೆಡಿ ನಮ್ಮ ರಾಹುಲ್ ಗಾಂಧಿ ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ 30 ಲಕ್ಷ ಉದ್ಯೋಗ ಖಾಲಿದೆ ಅಂತ ಹೇಳಿದ್ರು, ಅದನ್ನು ಆಗಸ್ಟ್ 15 ತುಂಬಿಕೊಳ್ತಾನೆ ಅಂತ ಹೇಳಿದರು. ಮತ್ತು ಇದು ನಮ್ಮ ಮೋದಿ ಅವ್ರಿಗೆ ಗೊತ್ತಿಲ್ವ? ಮತ್ತು ಕರ್ನಾಟಕದಲ್ಲಿ ಎಷ್ಟು ಖಾಲಿದ್ದಾವೆ ಅದನ್ನೆಲ್ಲ ತುಂಬಿಕೊಳ್ಳೋ ಅಂತ ಕೆಲಸ ಇಷ್ಟೊಳಗೆ ಆವಾಗಾಯ್ತು ನಮ್ಮ ಸಿದ್ದರಾಮಯ್ಯರಿಂದ ವರ್ಷ ಆಗಲಿ ಬಂತು. ಎಷ್ಟೇನು ಮಾಡಿದರು? ಮಾಡ್ತಾನು ಮಾಡ್ತಾನು, ಹಾಗೆ ಒಂದಿಷ್ಟು ಉಳಿದು ಒಂದಿಷ್ಟು ಬಿಡೋದು ಮತ್ತೆ ಉಳಿದು ಬಿಡೋದು ಅಷ್ಟೇ. ಮತ್ತೆ ಅವು ಎಕ್ಸಾಮ್ ಮುಗಿದ್ರೊಳಗೆ ಪರೀಕ್ಷೆ ಮುಗಿದು ಮತ್ತೆ ಅಲ್ಲಿಗೆ ಹಂದಲ್ಲ, ಪೇಪರ್ ಲೇಕು ಏನೋ ಆಗ್ತದೆ, ಒಬ್ಬರು ಯಾರೋ ಕೋರ್ಟ್ಗೆ ಹೋಗ್ತಾರೆ, ಮತ್ತೆ ಮುಂದೆ ಹೋಗೋದು ಅದಕ್ಕೆ ಎಸ್ಸೋದು, ಮತ್ತೆ ಮುಂದೆ ಹೋಗೋದು ಹೋಗೋದು. ಏ ನಾವು ಮಾಡಿದ್ದೀವಿ ರೀ, ಅವ್ರು ಕೇಸ್ ಆಗಿರು ಅಂದ್ರೆ ಇದು ಏನು ತೋರಿಸ್ಲಿಕ್ಕತ್ತದಪ್ಪ ಅಂತಂದ್ರೆ ಇವರೆಲ್ಲರೂ ಯೋಗ್ಯರಿದ್ದಾರೆ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕಂತ. ಯಾಕಂದರೆ ಮೊದಲನೇದಾಗೆ ಎಕ್ಸಾಮ್ಗಳು ಸಹಿತ ಕಷ್ಟದಿಂದ ನಡಿಬೇಕು, ಅದು ಯಾರಿಗೂ ಪ್ರೈವೇಟ್ದವ್ರು ಕೊಡುವಂಥ ವಿಷಯ ಇಲ್ಲ, ಅದು ಸ್ವತಃ ಸರ್ಕಾರ ತಾನು ನಡೆಸಬೇಕಾದ. ಅದೇನಾಗಿದೆ ಇವತ್ತಂದ್ರೆ ಪ್ರೈವೇಟ್ದವ್ರು ಕೊಡೋದು, ಪ್ರೈವೇಟ್ದವ್ರು ಏನೋ ಮಾಡೋದು. ಅದರಲ್ಲಿ ಇವತ್ತಂತೆ ಟೆಕ್ನಾಲಜಿ ಭಾಳಷ್ಟು ಹೆಚ್ಚಾಗಿದ್ದರಿಂದ ಎಲ್ಲ ಎಕ್ಸಾಮ್ಗಳಲ್ಲೂ ಪೇಪರ್ ಲೀಕ್ ಆಗುವಂಥದ್ದು ಮತ್ತೆ ನಾವು ಅಂತ ಆಗ್ತಾ ಇದ್ದಾವೆ. ಹೀಗಾಗಿ ಯಾರು ಯೋಗ್ಯರಿದ್ದಾರೆ, ಯಾರು ಪ್ರಾಮಾಣಿಕರಿದ್ದಾರೆ, ಯಾರು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಯಾರು ಬುದ್ಧಿವಂತರಿದ್ದಾರೆ, ಅವ್ರಿಗೆ ಅವಕಾಶ ಸಿಗುವ ಶಿಖರಾರ್ಥದಿಗೆ ಬಂದಂತೆ ಬಿಡೋದು. ಇವತ್ತು ಅನೇಕ ಮಕ್ಕಳು ಬಡ ಮಕ್ಕಳು ಸಹ ಸಾಕಷ್ಟು ಜ್ಞಾನರಿದ್ದಾರೆ,
ಅವರು ದೊಡ್ಡ ಹೈ ಲೆವೆಲ್ ಕಲಿಯುವಂಥದ್ದು ಅಥವಾ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಕಲಿಯುವಂಥ ಸಾಧ್ಯತೆ ಇಲ್ಲ. ಯಾಕಂದರೆ ಲಕ್ಷಗಳಲ್ಲೇ ಪೇಮೆಂಟ್ ಹಾಕೋಕ್ಕೆ ಚಾರ್ಜ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಇಂಥದ್ರಲ್ಲೇ ಪ್ರೈವೇಟ್ದಲ್ಲೇ ಶಿಕ್ಷಣ ಹೋಗಿದ್ದರಿಂದಾಗೆ ಈ ಕೋಚಿಂಗ್ ಸೆಂಟ್ರ್ಗಳು ಮತ್ತು ಪಾಪ ಅವ್ರಿಗೆ ಉದ್ಯೋಗ ಇಲ್ಲ ಕೋಚಿಂಗ್ ಸೆಂಟ್ರ್ಗೆ ಯಾವಾಗ ಒಟ್ಟಿನಲ್ಲೇ ಇಡೀ ವ್ಯವಸ್ಥೆ ಏನಾಗಿಬಿಡುತ್ತೆ ಮೊದಲು.